ಭಾರತ ದಲ್ಲಿ ಸಿಗುವಂತ ಜೇನುತುಪ್ಪ ನಿಜಕ್ಕೂ ಒರಿಜಿನಲ್ ಶುದ್ಧ ಜೇನುತುಪ್ಪನ ಬೇರೆ ಬೇರೆ ಬ್ರ್ಯಾಂಡ್ ಗಳ ಜೇನುತುಪ್ಪ ಸಿಗುತ್ತೆ ಅದೆಲ್ಲವೂ ಕೂಡ ಒರಿಜಿನಲ್ ಜೇನುತುಪ್ಪವೇನಾ ಬ್ರ್ಯಾಂಡೆಡ್ ಜೇನುತುಪ್ಪಗಳೆಲ್ಲ ಕಲಬರ್ಕೆ ಆಗಿದೆಯೋ ಅಥವಾ ಒರಿಜಿನಲ್ ಭಾರತ ದಲ್ಲಿ ಸಿಗುವಂತ ಬಹುತೇಕ ಬ್ರ್ಯಾಂಡೆಡ್ ಜೇನುತುಪ್ಪ ಕಲಬರ್ಕೆ ಆಗಿದೆಯಾ ಹಾಗಿದ್ರೆ ಈ ಕಲಬರ್ಕೆ ತುಪ್ಪವನ್ನೇ ಮಾರ್ತಾ ಇದೆ ಅನ್ನುವಂತ ಅಂಶ ಇದೀಗ ಬಹಿರಂಗವಾಗ್ತಾ ಇದೆ ನಾವು ನೀವು ಯಾರೋ ಹೇಳ್ತಿರೋದಲ್ಲ ಇದನ್ನ ಕೂತ್ಕೊಂಡು ವಿಜ್ಞಾನ ಮತ್ತು ಪರಿಸರ ಕೇಂದ್ರ ಸಿಎಸ್ಇ ಅವರು ನಡೆಸಿರುವಂತ ಅಧ್ಯಯನದಿಂದ ಈ ಆಘಾತಕಾರ ಸುದ್ದಿ ಹೊರಗೆ ಬಿದ್ದಿದೆ ನೀವು ನೋಡ್ತಿದ್ದೀರಾ ಇದು ಆಶ್ಚರ್ಯಕರ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಪ್ರತಿನಿತ್ಯ ನಾವು ಸೇವಿಸುವಂತ ಜೇನುತುಪ್ಪ ಆ ಜೇನುತುಪ್ಪ ಎಷ್ಟು ಮಟ್ಟಿಗೆ ಶುದ್ಧತೆಯಲ್ಲಿದೆ ಪ್ಯೂರ್ ಅಂತ ಮಾರುಕಟ್ಟೆಗೆ ಬಿಡುತ್ತಾರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಉಪಯೋಗಿಸುತ್ತಾರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಆದರೆ ಆ ಜೇನುತುಪ್ಪ ಎಷ್ಟರ ಮಟ್ಟಿಗೆ ಶುದ್ಧವಾಗಿರುವಂತ ಜೇನುತುಪ್ಪ ಸಿಎಸ್ಇ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಇದನ್ನ ಇದೀಗ ಒಂದು ಅಧ್ಯಯನ ಮಾಡಿ ಹೊರಗೆ ತಂದಿದ್ದಾರೆ ಒಂದು ಅಧ್ಯಯನದಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಗಡೆ ಬಂದಿದೆ ಭಾರತದ ಮಾರುಕಟ್ಟೆಗಳಿಂದ 13 ಬ್ರ್ಯಾಂಡ್ಗಳ ಹನಿಯನ್ನು ಖರೀದಿ ಮಾಡಿ ಮಾರುಕಟ್ಟೆಗಳಿಂದ ಜೇನುತುಪ್ಪವನ್ನು ಖರೀದಿ ಮಾಡಿ ಈ ಸಿಎಸ್ಇ ಅಧ್ಯಯನ ಗುಜರಾತ್ನ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದೆ ಒಂದು ಬ್ರ್ಯಾಂಡ್ ಹೊರತುಪಡಿಸಿ ಬೇರೆಲ್ಲ ಶುದ್ಧ ಜೇನುತುಪ್ಪ ಅಲ್ಲ ಏನಿದು ರಿಸಲ್ಟ್ ಕೂಡ ಅವರು ಕೊಟ್ಟಿದ್ದಾರೆ ವಿವಿಧ ಬ್ರ್ಯಾಂಡ್ಗಳ ಜೇನುತುಪ್ಪ ಮರುಪರೀಕ್ಷೆಗೆ ಹೆಚ್ಚು ಪರಿಪೂರ್ಣವಾದದ್ದು ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಪರೀಕ್ಷೆಯನ್ನು ಮಾಡ್ತಾರೆ ಈಗ ಮುಂದುವರೆದಂತಹ ದೇಶಗಳಲ್ಲಿ ಜೇನಿನ ಪರಿಶುದ್ಧತೆಗೆ ಎನ್ಎಂಆರ್ ಪರೀಕ್ಷೆ ಕೂಡ ಮಾಡ್ತಾರೆ ಇದೀಗ ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬೇರೆ ಬೇರೆ ಬ್ರ್ಯಾಂಡ್ಗಳ ಜೇನುತುಪ್ಪದ ಮರುಪರೀಕ್ಷೆ ಆಗಬೇಕು ಹೆಚ್ಚು ಪರಿಪೂರ್ಣವಾದ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಪರೀಕ್ಷೆ ಯಾಕೆಂದರೆ ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲಿ ಎನ್ಎಂಆರ್ ಪರೀಕ್ಷೆ ಮಾಡ್ತಾರೆ 13 ಬ್ರ್ಯಾಂಡ್ಗಳ ಜೇನುತುಪ್ಪ ಎನ್ಎಂಆರ್ ಪರೀಕ್ಷೆಗೆ ಒಳಪಡಬೇಕು 10 ಬ್ರ್ಯಾಂಡ್ಗಳ ಜೇನುತುಪ್ಪ ಶುದ್ಧವಲ್ಲ ಅಂತ ಎನ್ಎಂಆರ್ ಪರೀಕ್ಷೆ ಹೇಳ್ತಾ ಇದೆಯಂತೆ ಜೇನುತುಪ್ಪದಲ್ಲಿ ಜೇನುತುಪ್ಪ ಅಷ್ಟೇ ಅಲ್ಲದೆ ಹಾಗಾದರೆ ಮತ್ತೇನು ಬಳಕೆ ಮಾಡ್ತಿದ್ದಾರೆ ಯಾಕಿದು ಪರಿಶುದ್ಧ ಅಲ್ಲ ಕೆಲವೇ ಕ್ಷಣದಲ್ಲಿ ಅದನ್ನು ಕೂಡ ರಿವೀಲ್ ಮಾಡ್ತೀವಿ ಚೀನಾದ ಸಿಂಥೆಟಿಕ್ ಶುಗರ್ ಸಿರಪ್ ಅನ್ನು ಬಳಸ್ತಾರಂತೆ ಈ ಜೇನುತುಪ್ಪದ ಜೊತೆ ವಿಶೇಷ ರೀತಿಯ ಸಕ್ಕರೆ ಪಾಕ ಈ ಜೇನಿಗೆ ಬೆರೆಸಿ ಮಾರಾಟ ಮಾಡ್ತಿದ್ದಾರೆ ಬ್ರ್ಯಾಂಡೆಡ್ ಹನಿ ಪ್ರೊಡ್ಯೂಸ್ ಮಾಡೋರು ಬ್ರ್ಯಾಂಡೆಡ್ ಯಾರ್ಯಾರೋ ನಾವಂತೀವಲ್ಲ ಮಾಮೂಲಿ ಮಾತಾಡ್ಬೇಕಾದ್ರೆ ಯಾರೋ ಕಾಂಜಿ ಪಿಂಜಿ ಯಾರ್ಯಾರೋ ಅಂತ ಆ ಥರ ಅಲ್ಲ ಬ್ರ್ಯಾಂಡೆಡ್ ಜೇನುತುಪ್ಪದ ಬಗ್ಗೆ ಮಾತಾಡ್ತಿದ್ದೀವಿ ಸಿಎಸ್ಇ ನಡೆಸಿರುವಂತಹ ಅಧ್ಯಯನದಿಂದ ಆ ಘಾತಕಾರಿ ಅಂಶ ಬಯಲಾಗಿದೆ ಜೇನುತುಪ್ಪದ ಹೆಸರಿನಲ್ಲಿ ಸಕ್ಕರೆ ಪಾಕ ಮಾರಾಟವಾಗಿದೆಯಾ ಮಾರಾಟ ಮಾಡ್ತಿದ್ದಾರಾ ಚೀನಾದ ವಿಷಕಾರಿ ಸಿಂಥೆಟಿಕ್ ಸಕ್ಕರೆ ಅದರ ಸಿರಪ್ ಅದನ್ನ ಬೆರೆಸಲಾಗ್ತಿದೆಯಾ ಭಾರತದ ಲ್ಯಾಬ್ಗಳಲ್ಲಿ ಸಿಕ್ಕ ಬೀಳದಂತಹ ವಸ್ತುಗಳನ್ನು ಬಳಸಲಾಗ್ತಿದೆಯಾ ಬಿಕಾಸ್ ಇದು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಹೊರಗೆ ಬರಬೇಕಾದ್ರೆ ಲ್ಯಾಬ್ ಟೆಸ್ಟ್ಗೆ ಹೋಗುತ್ತೆ ಅಲ್ಲಿಂದ ಕ್ಲಿಯರೆನ್ಸ್ ಇಲ್ಲದೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲೂ ಬ್ರ್ಯಾಂಡೆಡ್ ಜೇನುತುಪ್ಪಗಳೆಲ್ಲವೂ ಕೂಡ ಇದು ಮನುಷ್ಯನಿಗೆ ದೇಹಕ್ಕೆ ಎಷ್ಟು ಮಟ್ಟಿಗೆ ಏನೋ ಆರೋಗ್ಯಕರವಾಗಿದೆ ಎಲ್ಲವನ್ನು ಕೂಡ ಟೆಸ್ಟ್ ಮಾಡೇ ಹೊರಗೆ ಬರುತ್ತೆ ಅಂಥದ್ರಲ್ಲಿ ಹೇಗಾಯಿತು ಅಂತ ನಿಮಗೂ ಪ್ರಶ್ನೆ ರೈಸ್ ಆಗುತ್ತೆ ಆದರೆ ಈಗ ಆ ಎಲ್ಲ ಅಂಶಗಳು ಕೂಡ ಬಹಿರಂಗವಾಗ್ತಾ ಇದೆ ಅಷ್ಟು ಬ್ರ್ಯಾಂಡೆಡ್ ಕಂಪನಿಗಳು ಏನು ಜೇನುತುಪ್ಪ ಹೊರಗೆ ತರ್ತಿದ್ದಾರೆ ಅದರಲ್ಲಿ ಕಲಬೆರಕೆಯಾಗಿದೆ ಅನ್ನೋದು ಇದೀಗ ಆಘಾತಕಾರಿ ಸುದ್ದಿ ಇದು ವಿಜ್ಞಾನ ಮತ್ತು ಪರಿಸರ ಕೇಂದ್ರದ ಅಧ್ಯಯನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಿಎಸ್ಇ ಅಧ್ಯಯನ ಇದು